ಕಾರ್ಯಕ್ರಮದ ಪ್ರಾಯೋಜಕರು ಕ್ಯಾಡ್ಬರೀಸ್ ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ ಹಾಗೂ ಸ್ಟಿಲ್ ಇಂಡಿಯಾ ಉಪಕರಣಗಳು ತನ್ನಿ ಪರಿವರ್ತನೆ ವೀಕ್ಷಕರೇ ನಮಸ್ಕಾರ ಇಂದಿನ ಕೃಷಿ ಋಷಿಯ ಅಂಗಳದಲ್ಲಿ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ನಾವು ಕಳೆದ ಸಂಚಿಕೆಯಲ್ಲಿ ಈ ಎಣ್ಣೆ ತಾಳೆ ಯಾವ ರೀತಿ ನಾಟಿ ಮಾಡಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳ್ಕೊಂಡ್ವಿ ಅದೇ ರೀತಿ ಈ ಸಂಚಿಕೆಯಲ್ಲಿ ನಾವು ಈ ಎಣ್ಣೆ ತಾಳೆಯಲ್ಲಿ ಯಾವ ರೀತಿ ಎಲೆಗಳ ನಿರ್ವಹಣೆ ಮಾಡಬೇಕು ಮತ್ತು ಇದಕ್ಕೆ ಯಾವ ರೀತಿಯ ಪೋಷಕಾಂಶಗಳ ನಿರ್ವಹಣೆ ಮಾಡಬೇಕು ಅನ್ನೋದರ ಸಂಪೂರ್ಣ ಮಾಹಿತಿಯನ್ನು ಡಾಕ್ಟರ್ ಸಂಜೀವ್ ರೆಡ್ಡಿ ಅವರಿಂದ ತಿಳಿದುಕೊಂಡು ಬರೋಣ ಬನ್ನಿ ನಾವು ತಾಳೆಯಲ್ಲಿ ಗರಿಗಳು ಗರಿಗಳದ್ದು ಏನು ಇಂಪಾರ್ಟೆನ್ಸ್ ಮಹತ್ವ ಏನು ಅಂತ ಅಥವಾ ಹೆಡೆ ಅನ್ಬೋದು ನಾವು ಅಥವಾ ಗರಿಗಳ್ಬೋದು ಅಥವಾ ಎಲೆಗಳನ್ಬೋದು ಇನ್ನೂ ಸಿಂಪಲ್ ವೇದನ್ ಇದು ಎಷ್ಟು ಹೆಚ್ಚು ನಮಗೆ ಆರೋಗ್ಯಕರ ಗರಿಗಳು ಹೆಚ್ಚು ಎಷ್ಟು ಹೆಚ್ಚಿಗೆ ಈ ಬೆಳೆಗೆ ಉಪಯುಕ್ತ ಯಾಕಂದರೆ ಅದರಲ್ಲಿಂದೇ ಆಹಾರ ಉತ್ಪಾದನೆಯಾಗಿ ದ್ವಿತೀಯ ಸಂಶ್ಲೇಷಣೆಯಿಂದ ಆಹಾರ ಉತ್ಪಾದನೆಯಾಗಿ ಗಿಡಗಳಿಗೆಲ್ಲ ಆಹಾರದ ಏನಾಗ್ತಾ ಇದೆ ಸರಬರಾಜು ಆಗ್ತಾ ಹೋಗ್ತದೆ ಹಾಗಾದರೆ ನಾವು ರೈತರು ಏನು ವಿಚಾರ ಮಾಡ್ತೀವಿ ಮೊದಲು ತಾಳೆ ಹಚ್ಚದಾಗ ಯಾಕಂದರೆ ನಮಗೆಲ್ಲ ಏನು ಗೊತ್ತಿದೆ ಅಂದರೆ ತಾಳೆ ನಮಗೆ ಮೂವತ್ತು ಫೀಟಿಗೊಂದೊಂದು ಅಥವಾ ಒಂಬತ್ತು ಒಂದು ತಾಳೆಯನ್ನು ನೆಟ್ಟಾಗ ನಮಗೇನಾಗುತ್ತೆ ಜಾಸ್ತಿ ಸ್ಥಳಾವಕಾಶ ಇರ್ತದೆ ಮೊದಲು ಸ್ವಲ್ಪ ನಿಧಾನಗತಿಯಿಂದ ತಾಳೆ ಬೆಳೆಯೋದ್ರಿಂದ ಸ್ಥಳಾವಕಾಶ ಹೆಚ್ಚು ಲಭ್ಯ ಇರ್ತದೆ ಅದರಲ್ಲಿ ನಾವು ಮಧ್ಯಂತರ ಬೆಳೆಗಳನ್ನು ಬೆಳೆಯಬಹುದು ಆದರೆ ಮಧ್ಯಂತರ ಬೆಳೆಗಳನ್ನು ಬೆಳಿತೀವಿ ಅಂಥೇಳಿ ತಾಳೆಯ ಗರಿಗಳನ್ನು ಕೆಲವು ರೈತರು ಏನು ಮಾಡ್ತಾರೆ ಎಲ್ಲ ತಾಳೆಗಳನ್ನು ಸೇರಿಸಿ ಒಂದು ಕಡೆ ಹಿಂಗೆ ಕಟ್ತಾರೆ ಹಂಗೆ ಕಟ್ಟೋದ್ರಿಂದ ಏನಾಗ್ತದೆ ಸರಿಯಾದ ಪ್ರಮಾಣ ಯಾಕಂದರೆ ನಾವು ಹೆಚ್ಚು ಸ್ಥಳಾವಕಾಶವನ್ನು ಉಪಯೋಗ ಮಾಡ್ಕೋಬೇಕು ಅಂತ ತಾಳೆಗಳೇ ಕಟ್ಟಿದ್ರಿ ಅಂತಂದರೆ ಅದು ನಿಮಗೆ ಮುಂದೆ ಸರಿಯಾದ ಪ್ರಮಾಣದಲ್ಲಿ ಗರಿಗಳು ಹೆಚ್ಚಿಗೆ ಆಗಂಗಿಲ್ಲ ಆಮೇಲೆ ಬೆಳೆಗೆ ಏನಾಗ್ತದೆ ಕುಂಠಿತ ಆಗ್ತದೆ ಅದರಲ್ಲಿ ಹೊಡೆತಾಗ್ತದೆ ಅದಕ್ಕೆ ಯಾವುದೇ ಕಾರಣಕ್ಕೂ ಕೂಡ ಗರಿಗಳನ್ನು ಒಂದಕ್ಕೊಂದು ಎಲೆಗಳನ್ನು ಅಥವಾ ಗರಿಗಳನ್ನು ಕಟ್ಟಿ ನೀವು ಬೇಸಾಯ ಮಾಡಿ ಅಥವಾ ಮಧ್ಯದಲ್ಲಿ ಮಧ್ಯಂತರ ಬೆಳೆಗಳನ್ನು ಬೆಳೀಬಾರ್ದು ಯಾಕೆ ಅಂದರೆ ಅದು ಎಷ್ಟು ಪಾತಿ ಇರ್ತದೆ ಒಂದು ಮೀಟರ್ ಇದ್ದರೆ ಒಂದನೇ ವರ್ಷಕ್ಕೆ ಎರಡು ಮೀಟರ್ ಇದ್ದರೆ ಎರಡನೇ ವರ್ಷಕ್ಕೆ ಆ ಪಾತಿಯ ಏರಿಯನ್ನು ಬಿಟ್ಟು ಏನಿದೆ ಅಲ್ಲ ಮಧ್ಯಂತರದ ಬ ಭಾಗದಲ್ಲಿ ಏನು ಸ್ಥಳಾವಕಾಶ ಇದೆ ಅದಷ್ಟೇ ನಾವು ಮಧ್ಯಂತರ ಬೆಳೆಗಳನ್ನು ಬೆಳೀಬೇಕು ಈ ಗರಿಗಳ ಸಂಖ್ಯೆ ಹೆಚ್ಚಿಗಿರಬೇಕು ಆರೋಗ್ಯಕರವಾದ ಗರಿಗಳ ಸಂಖ್ಯೆ ಹೆಚ್ಚಿಗಿರಬೇಕು ಅಂತ ನಾನು ಹೇಳ್ತಾ ಇದ್ದೆ ಯಾಕೆ ಇದು ಮಹತ್ವ ಅಂತಂದರೆ ನೀವು ಒಂದು ವೇಳೆ ಕೆಲವು ರೈತರು ನಾನು ಹಿಂಗೆ ತೊಗೊಂಡು ಕಟ್ತಾರೆ ಅಂತ ಹೇಳಿದೆ ಕೆಲವು ರೈತರು ಏನು ಮಾಡ್ತಾರೆ ಯಾಕೆ ಇಷ್ಟೊಂದು ಗರಿಗಳು ಬಿಡಬೇಕು ಅಂಥೇಳಿ ಎಲ್ಲ ಕೆಳಗಿನ ಗರಿಗಳನ್ನು ಕಟ್ ಮಾಡಿ ಮೇಲೆ ಅಷ್ಟೇ ಒಂದಿಷ್ಟು ಗರಿಗಳನ್ನು ಬಿಟ್ಟಿರ್ತಾರೆ ಹಾಗೆ ಮಾಡೋದ್ರಿಂದನೂ ಕೂಡ ತೊಂದರೆ ಇದೆ ಯಾಕೆ ಅಂತ ನಾನು ಹೇಳ್ತಾ ಹೋಗ್ತೀನಿ ಗರಿಗಳ ಸಂಖ್ಯೆ ಕಡಿಮೆ ಆಯಿತು ಅಥವಾ ಗರಿಗಳನ್ನು ಒಂದಕ್ಕೊಂದು ನೀವು ಕಟ್ಟಿದ್ರಿ ಅಥವಾ ಗಿಡದ ಬುಡದಲ್ಲಿ ನೀವು ಏನು ಮಾಡಿದ್ರಿ ಡೀಪಾಗಿ ಆಳವಾಗಿ ಉಳುಮೆ ಮಾಡಿದ್ರಿ ಅಂತಂದರೆ ಏನಾಗ್ತಾ ಹೋಗ್ತದೆ ಒಂದು ಆಳವಾಗಿ ಉಳುಮೆ ಮಾಡಿದ್ರೆ ಬೇರುಗಳು ಕಟ್ಟಾಗ್ತಾ ಹೋಗ್ತವೆ ಅದು ಮತ್ತೆ ರಿಪೇರಿ ಆಗಲಿಕ್ಕೆ ಸಾಕಷ್ಟು ಸಮಯ ಬೇಕಾಗ್ತಾ ಹೋಗ್ತದೆ ಎರಡನೇದ್ದು ಗರಿಗಳ ಸಂಖ್ಯೆ ಕಡಿಮೆ ಆಯಿತು ಅಂತಂದರೆ ಅದರಲ್ಲಿ ಆಹಾರ ಉತ್ಪಾದನೆ ಕಡಿಮೆ ಆಗ್ತದೆ ಮುಂದೆ ಗೊಂಚಲುಗಳು ಅಥವಾ ಗೊನೆಗಳು ಅಥವಾ ಹುಂಬಾಳೆಗಳು ಏನು ಬರ್ತಾ ಹೋಗ್ತವೆ ಆ ಸಂಖ್ಯೆಯಲ್ಲಿ ಏರ್ಪೇರಾಗುತ್ತೆ ಏನು ಅಂತಂದರೆ ಗಂಡಿನ ಹೂವಿನ ಸಂತತಿ ಹೂ ಹೊಂಬಾಳೆಗಳ ಹೆಚ್ಚಿಗಾಗಿ ಹೆಣ್ಣಿನ ಸಂತತಿ ಏನಾಗ್ತದೆ ಕಡಿಮೆ ಆಕ್ಕೊಂತ ಹೋಗ್ತದೆ ಅದಕ್ಕೆ ನೀವು ಮುಂದಿಂದನ್ನು ವಿಚಾರ ಮಾಡಿ ಯಾಕಂದರೆ ನಾವು ಬರೀ ಮಧ್ಯಂತರ ಬೆಳೆ ಬೆಳಿಲಿಕ್ಕೆ ಬೆಳಿಬೇಕು ಅಂತ ಅನ್ನೋದ್ರಿಂದ ತಾಳೆ ಮರ ಅಷ್ಟೇ ಬುಡ ಅಷ್ಟೇ ಬಿಟ್ಟು ಉಳಿದು ಎಲ್ಲ ಏರಿಯಾನ ನೀವು ಬಿತ್ಕೋತ ಬೇರೆ ಎಲ್ಲ ಬೆಳೆ ಬೆಳೆದ್ರಿ ಅಂದರೆ ಏನಾಗ್ತದೆ ಮುಂದೆ ನಮಗೆ ಏನಾಗ್ತದೆ ಬರೀ ಗೆಂಡು ಹುಂಬಾಳೆಗಳ ಸಂಖ್ಯೆ ಹೆಚ್ಚಿಗೆ ಹಾಕೊತಾ ಹೋಗ್ತವೆ ಹೆಣ್ಣು ಹುಂಬಾಳೆಗಳ ಸಂಖ್ಯೆ ಕಡಿಮೆ ಆಗ್ತದೆ ಅದಕ್ಕೆ ನಾವು ತಾಳೆ ಇಲ್ಲಿ ಏನಾಗ್ತದೆ ನಮಗೆ ತಾಳೆ ಮುಖ್ಯವಾದಂಥ ಬೆಳೆ ಅದರಲ್ಲಿ ನಾವು ಮಧ್ಯಂತರ ಬೆಳೆ ಬೇರೆ ಬೆಳೆ ಇದ್ದೀವಿ ಕೆಲವು ಏನು ವಿಚಾರ ಮಾಡ್ತಾರೆ ತಾಳೆನ ಒಂದು ಬೆಳೆ ನಟ್ಟು ಬೇರೆ ಬೆಳೆಗೆ ಇಂಪಾರ್ಟೆನ್ಸ್ ಕೊಟ್ಟಾಗ ಏನಾಗ್ತದೆ ಈ ಬೆಳೆಗೆ ಹೊಡೆತಾಗ್ತದೆ ಅದಕ್ಕೆ ನಾವು ಮುಖ್ಯವಾದಂಥ ಬೆಳೆಗೆ ಏನು ಆಗದೇ ಇರೋ ಹಾಗೆ ನಾವು ಮಧ್ಯಂತರ ಬೆಳೆಗಳನ್ನು ತಗೋಬೇಕು ಅದಕ್ಕೆ ಹೆಚ್ಚು ಗರಿಗಳನ್ನು ಆರೋಗ್ಯಕರ ಗರಿಗಳನ್ನು ಬರದಲ್ಲೇ ಬಿಟ್ಟು ಅದಕ್ಕೇನು ಕಟ್ಲಾರ್ದೇನೆ ಯಾವುದೇ ಕಾರಣಕ್ಕೂ ಅದರ ತಳಗಡೆ ಉಳುಮೆ ಜಾಸ್ತಿ ಮಾಡಿರಲಿಲ್ಲ ಅಂತಂದರೆ ನಾವೇನಾಗುತ್ತೆ ಹೆಚ್ಚು ಹೊಂಬಾಳಗಳು ಮುಂದಿನ ದಿನಮಾನಗಳಲ್ಲಿ ಹೆಣ್ಣಿನ ಹೊಂಬಾಳಗಳು ಹೆಚ್ಚಿಗೆ ಮಾಡಿಕೊಂಡು ಗಂಡಿನ ಹೊಂಬಾಳಗಳನ್ನು ಕಡಿಮೆ ಮಾಡ್ಕೋಬೋದು ಯಾಕಂದ್ರೆ ನಾನು ಮೊದಲೇ ಹೇಳಿದಾಗೆ ಅನುಪಾತ ಐದು ಹೆಣ್ಣು ಹೊಂಬಾಳಿಗೆ ಒಂದು ಗಂಡು ಹೊಂಬಾಳೆ ಸಾಕಾಗುತ್ತೆ ನಮಗೆ ಸರಿಯಾದ ಪ್ರಮಾಣದಲ್ಲಿ ಪರಾಗಸ್ಪರ್ಶ ಆಗಿ ಗೊನೆ ಆಗಬೇಕು ಅಂತಂದರೆ ಅಷ್ಟು ಸಾಕು ಅದಕ್ಕೆ ನಾವು ಹೆಣ್ಣು ಹೊಂಬಾಳೆಗಳು ಅಥವಾ ಹೆಣ್ಣಿನ ಹೂವಿನ ಸಂಖ್ಯೆ ಹೆಚ್ಚಿಗೆ ಮಾಡೋದು ನಮ್ಮದು ಒಂದು ಮೊದಲನೇ ಪಾಯಿಂಟ್ ಅದಕ್ಕೆ ನಾವು ಸರಿಯಾದ ಪ್ರಮಾಣದಲ್ಲಿ ನೀರು ರಸಗೊಬ್ಬರ ಹಾಗೂ ಗರಿಗಳನ್ನು ಸರಿಯಾದ ಪ್ರಮಾಣದಲ್ಲಿ ನಾವು ಮ್ಯಾನೇಜ್ ಮಾಡಿದೀವಿ ಅಂದರೆ ಹೆಚ್ಚು ಹೆಣ್ಣು ಹೊಂಬಾಳೆಗಳನ್ನು ನಾವು ಪಡಿಬಹುದಾಗಿದೆ ಇದು ಏನಾಗಿದೆ ಹೊಂಬಾಳೆಗಳು ಮತ್ತು ಗರಿಗಳ ಬಗ್ಗೆ ಹೇಳಿದೆ ನಾವು ಯಾವಾಗ ಪಾತಿ ನಿರ್ಮಾಣದ ಬಗ್ಗೆ ಮಾತಾಡ್ತಾ ಇದ್ದೆ ಪಾತಿನ ನಾವು ಮೊದಲನೇ ವರ್ಷಕ್ಕೆ ಒಂದು ತ್ರಿ ತ್ರಿಜಾಕಾರದಲ್ಲಿ ನಾವು ಪಾತಿ ನಿರ್ಮಾಣ ಮಾಡಬೇಕು ಯಾಕಂತಂದರೆ ನಮಗೆ ಅತಿ ಹೆಚ್ಚು ಕ್ರಿಯಾಶೀಲ ಬೇರುಗಳು ಒಂದು ಮೀಟ್ರ್ದಷ್ಟು ಬರ್ತಾ ಹೋಗ್ತದೆ ಗಿಡದ ಬುಡದಿಂದ ಡೆಪ್ತು ಕೂಡ ಹತ್ತರಿಂದ ನಲವತ್ತು ಸೆಂಟಿಮೀಟರ್ ಇರ್ತದೆ ಒಂದು ಫೀಟ್ ಅಥವಾ ಒಂದೂವರೆ ಫೀಟೇ ಜಾಸ್ತಿ ಇರೋದು ಕ್ರಿಯಾಶೀಲ ಬೇರುಗಳು ಹಾಗೂ ಗಿಡದಿಂದ ಒಂದು ಮೀಟರ್ದಷ್ಟು ಹರಡ್ತಾ ಹೋಗ್ತದೆ ಎರಡನೇ ವರ್ಷಕ್ಕೆ ನಾವು ಪಾತಿಯನ್ನು ಎರಡು ಮೀಟರ್ದಷ್ಟು ವಿಸ್ತರಣೆ ಮಾಡ್ಕೋಬೇಕು ಆವಾಗ ನಮಗೆ ಬೇರುಗಳು ಏನಾಗ್ತದೆ ಎರಡು ಮೀಟರ್ದಷ್ಟು ಬರಬಹುದು ಮೂರನೇ ವರ್ಷ ಮತ್ತು ಮೂರನೇ ವರ್ಷದ ನಂತರದ ಬೆಳೆಗೆ ತಾಳೆ ಬೆಳೆಯಲ್ಲಿ ನಾವು ಮೂರು ಮೀಟರ್ದಷ್ಟು ಪಾತಿ ಮಾಡಿದ್ರೆ ಸಾಕಾಗುತ್ತೆ ಯಾಕಂದರೆ ಎರಡು ಮೀಟರ್ ಅಥವಾ ಎರಡೂವರೆ ಮೀಟರ್ದಷ್ಟು ನಮಗೆ ಬೇರುಗಳು ಪಸರಿಸ್ತಾ ಹೋಗ್ತವೆ ಆಳವಾಗಿನೂ ಕೂಡ ಒಂದರಿಂದ ಒಂದು ಮೀಟರ್ ಒಂದೂವರೆ ಮೀಟರ್ ಹೋಗ್ತದೆ ಯಾವಾಗಲೂ ಕೂಡ ಆ ಒಂದು ಹಂತದಲ್ಲಿ ಆ ಪಾತಿಯಲ್ಲಿ ಯಾವುದೇ ಆಳವಾಗಿ ಉಳುಮೆಯನ್ನು ಮಾಡಬಾರ್ದು ಸೊ ಇದನ್ನು ಇಷ್ಟನ್ನು ನಾವು ಪಾತಿ ನಿರ್ವಹಣೆ ಮಾಡಬೇಕು ಅದರ ಜೊತೆಗೆ ನೀರಿನ ಅವಶ್ಯಕತೆ ಹೆಚ್ಚಿಗಿದ್ದಿರೋದ್ರಿಂದ ಪಾತಿಯಲ್ಲಿ ಏನು ಮಾಡಬೇಕಾಗುತ್ತೆ ನಾವು ಹೊದಿಕೆ ಮಾಡ್ಕೋಬೇಕು ಅದೇನಂತೇವೆ ನಾವು ಮಲ್ಚಿಂಗ್ ಅಂತೀವಿ ಪಾತಿಯನ್ನು ಹಾಗೆ ಓಪನ್ ಆಗಿ ಬಿಡೋದ್ರಿಂದ ಓಪನ್ ಆಗಿ ಬಿಡೋದ್ರಿಂದ ಏನಾಗ್ತದೆ ಸೂರ್ಯನ ಕಿರಣಗಳು ಯಾವಾಗ ಭೂಮಿ ಮೇಲೆ ಬಿದ್ದು ಅಂತಂದರೆ ನೀರು ಇರ್ತಕ್ಕಂಥ ಮಾಯಶ್ಚರ್ ಅಥವಾ ತೇವಾಂಶ ಏನಾಗ್ತದೆ ಆವಿ ರೂಪದಲ್ಲಿ ಮೇರೆ ಹೋಗ್ತಾ ಹೋಗ್ತದೆ ಅದಕ್ಕೆ ನೀರು ಆವಿಯ ರೂಪದಲ್ಲಿ ಹೋಯ್ತು ಅಂತಂದರೆ ನೀರು ನಾವು ಏನು ಗಿಡಗಳಿಗೆ ಕೊಟ್ಟಿರ್ತೀವಿ ಆ ನೀರಿನಲ್ಲಿ ಈಗ ನೀವು ನೂರು ಲೀಟ್ರ್ ಕೊಟ್ಟ್ರಿ ಅಂತಂದರೆ ಇಪ್ಪತ್ತು ಮೂವತ್ತು ಲೀಟ್ರ್ ನೀರು ಆವಿಯಾಗಿ ಹೋಗ್ತಂದ್ರೆ ಗಿಡಗಳಿಗೆ ಅಷ್ಟು ಪ್ರಮಾಣದಲ್ಲಿ ಸಿಗೋದಿಲ್ಲ ಅದಕ್ಕೆ ನೀವು ಯಾವುದಾದ್ರೂ ಒಂದು ಹಸಿರೆಲೆ ಗೊಬ್ಬರ ಇರಬಹುದು ಅಥವಾ ನಮಗೆ ಬಂದಂಥ ಗರಿಗಳು ಯಾಕಂದ್ರೆ ನೀವು ಯಾವಾಗ ಕಟಾವು ಮಾಡಲಿಕ್ಕೆ ಶುರು ಮಾಡ್ತೀರಿ ತಾಳೆಬೇಳೆ ಕಟಾವು ಮಾಡುವ ಹಂತದಲ್ಲಿ ನಮಗೆ ಒಂದು ಗೊನೆ ತೆಗಿಬೇಕಾದ್ರೆ ಒಂದೆರಡು ಗರಿಗಳನ್ನು ನಾವು ಕಟ್ ಮಾಡಲೇಬೇಕಾಗ್ತದೆ ಸೊ ಆ ಹಂತದಲ್ಲಿ ಗರಿಗಳು ಏನು ತಳಗೆ ಬಂದಿರ್ತಾವಲ್ಲ ಆ ಗರಿಗಳನ್ನು ಕಟ್ ಮಾಡಿ ಕೂಡ ನಾವು ಪಾತಿಯನ್ನು ಮಾಡ್ಕೋಬೋದು ಅದೇ ಅಲ್ಲದೆ ಕೆಲವೊಂದು ಎಂ ಟಿ ಅಥವಾ ಮೇಲ್ ಗಂಡು ಹೊಂಬಾಳೆಗಳು ಆಮೇಲೆ ವರ್ಷಕ್ಕೊಮ್ಮೆ ನಾವು ಕ್ಲೀನ್ ಮಾಡಿದಾಗ ಕ್ರೌಂಡ್ ಕ್ಲೀನ್ ಅಂತ ಅಂತೀವಲ್ಲ ಅದನ್ನು ಕ್ಲೀನ್ ಮಾಡಿದಾಗ ಬರ್ತಕ್ಕಂಥದ್ದು ಅಥವಾ ಹತ್ತಿರ ಏನಾದರೂ ಫ್ಯಾಕ್ಟ್ರಿ ಇತ್ತು ಅಂದರೆ ಆ ಬಂಚದ ಹಣ್ಣುಗಳ ತೆಗೆದು ಖಾಲಿ ಗೊಂಚಲು ಏನಾದರೂ ಉಳಿದಿತ್ತು ಅಂದರೆ ಅದನ್ನು ಕೂಡ ನಾವು ಮಾ ಪಾತಿಯಲ್ಲಿ ಮಲ್ಚ್ ಮಾಡಿದಾಗ ಏನಾಗ್ತದೆ ಅಥವಾ ನಮ್ಮ ಯಾವುದೇ ಕೃಷಿ ಬೆಳೆಗಳು ನಿಮ್ಮ ತೋಟದಲ್ಲಿರ್ತಕ್ಕಂಥ ಯಾವುದೇ ಕೃಷಿ ಬೆಳೆಯ ಉತ್ಪನ್ನ ನಾವು ಕಟಾವು ಮಾಡಿದ ನಂತರ ಉಳಿದಂಥ ಶೇಷಭಾಗನ್ನು ಕೂಡ ಇದರಲ್ಲಿ ಹಾಕಿದ್ರೆ ಏನಾಗ್ತದೆ ಅದು ಸಾವಯವ ಗೊಬ್ಬರ ಆಗಿ ಭೂಮಿಗೆ ಸೇರ್ತದೆ ಒಂದು ಇನ್ನೊಂದು ಏನಂತಂದರೆ ಮಣ್ಣು ಮಣ್ಣಿನಲ್ಲಿರ್ತಕ್ಕಂಥ ತೇವಾಂಶ ವೇಸ್ಟ್ ಆಗದೇ ಇರೋ ಹಾಗೆ ತಡೆದಿಟ್ಕೊಳ್ಳುವಂಥದ್ದು ಒಂದು ರೂಪದ ಮಾಡ್ತದೆ ಅದು ಮಣ್ಣಿನಲ್ಲಿ ಉಷ್ಣಾಂಶದ ರೆಗ್ಯುಲೇಷನ್ ಅಂತೀವಿ ನಾವು ಉಷ್ಣಾಂಶದ ಏರುಪೇರು ಕೂಡ ಮಾಡೋಂಗಿಲ್ಲ ಯಾಕೆ ಇದು ಮಹತ್ವ ಅಂತ ನಾನು ಹೇಳ್ತೀನಿ ಮಲ್ಚಿಂಗಿಂದ ಅಥವಾ ಹೊದಿಕೆಯಿಂದ ಎಷ್ಟು ಇಂಪಾರ್ಟೆನ್ಸ್ ಇದೆ ಅಂದರೆ ಒಂದು ನೀರಿನ ಶೇಖರಣೆ ಮಾಡ್ಕೋಬೋದು ನೀರು ವೇಸ್ಟ್ ಆಗ್ಲಾರ್ದಂಗೆ ನೋಡ್ಕೋಬೋದು ಭೂಮಿಗೆ ಸಾಕಷ್ಟು ಪ್ರಮಾಣದಲ್ಲಿ ನಾವು ಗೊಬ್ಬರನೂ ಕೂಡ ಕೊಡ್ಬೋದು ಸಾವಯವ ಪದಾರ್ಥವನ್ನು ಸೇರಿಸ್ಬೋದು ಅಲ್ಲದೆ ಟೆಂಪ್ರೇಚರ್ ರೆಗ್ಯುಲೇಷನ್ ಅಂತೀವಿ ಅಂದರೆ ನೀವು ಭೂಮಿಗೆ ಓಪನ್ ಇದ್ದಿದ್ದನ್ನು ನೋಡ್ರಿ ಈ ಥರ ನಾವು ಹೊದಿಕೆ ಮಾಡಿದ್ರೆ ನೋಡಿರಿ ಇಲ್ಲಿ ಟೆಂಪ್ರೇಚರ್ ಹೆಚ್ಚಿಗೆ ಎಲ್ಲಿ ನಾವು ಭೂಮಿ ಓಪನ್ ಇರ್ತದೆ ಬೇರೆಯನ್ನು ಬಿಟ್ಟಿರ್ತೀವಲ್ಲ ಅಲ್ಲಿ ಟೆಂಪ್ರೇಚರ್ ಹೆಚ್ಚಿಗೆರ್ತದೆ ಇಲ್ಲಿ ಟೆಂಪ್ರೇಚರ್ ಕಡಿಮೆ ಇರ್ತದೆ ಯಾಕಿದನ್ನು ಹೇಳ್ತಾ ಇದ್ದೀನಿ ಅಂದರೆ ಭೂಮಿಯಲ್ಲಿ ಸೂಕ್ಷ್ಮಾಣು ಜೀವಿಗಳಿರ್ತವೆ ಯಾಕಂದರೆ ಭೂಮಿಗೆ ಅದಕ್ಕೆ ನಾವು ಒಂದು ಜೀವ ಸತ್ವ ಇರೋದು ಅಂತೀವಿ ಯಾಕಂದರೆ ಸೂಕ್ಷ್ಮಾಣು ಜೀವಿಗಳಿರ್ತವೆ ನಾವು ಕೊಟ್ಟಂಥ ಪೋಷಕಾಂಶ ನಾವು ಕೊಟ್ಟಂಥ ರಸಗೊಬ್ಬರ ನಾವು ಕೊಟ್ಟಂಥ ಕೆಮಿಕಲ್ ಯಾವುದೇ ರೀತಿಯಾಗಿ ನಾವು ಭೂ ಗಿಡಗಳಿಗೆ ಏನು ಕೊಡ್ತೀವಲ್ಲ ಅದು ಗಿಡಗಳಿಗೆ ಯಾವ ರೀತಿ ಬೇಕೋ ಆ ಫಾರ್ಮಲ್ಲಿ ಇರಂಗಿಲ್ಲ ಹಾಗಾದರೆ ಆ ಕೊಟ್ಟಾಗಿ ಗಿಡಗಳು ಹೆಂಗೆ ತೊಗೋತಾವೆ ಯಾವ ರೀತಿ ತಗೋ ಸಿಗ್ತವೆ ಅಂದರೆ ಅದಕ್ಕೆ ಹೆಲ್ಪ್ ಆಗುವೆ ನಮಗೆ ಸೂಕ್ಷ್ಮಾಣ ಜೀವಿಗಳು ಮೈಕ್ರೋ ಆರ್ಗ್ಯಾನಿಸಮ್ಸ್ ಅಂತೀವಿ ಆ ಮೈಕ್ರೋ ಆರ್ಗ್ಯಾನಿಸಮ್ಸ್ ಅಥವಾ ಸೂಕ್ಷ್ಮಾಣ ಜೀವಿಗಳ ಕೆಲಸ ಏನು ಅಂತಂದರೆ ಮಣ್ಣಿಗೆ ಕೊಟ್ಟಂಥ ರಸಗೊಬ್ಬರಗಳು ಯಾವ ರೀತಿ ಗಿಡಗಳಿಗೆ ಬೇಕು ಆ ರೀತಿ ಗಿಡಗಳಿಗೆ ಲಭ್ಯವಾಗದ ರೀತಿ ಇದ್ದಂಥ ಗೊಬ್ಬರನ್ನ ಗಿಡಗಳಿಗೆ ಯಾವ ರೀತಿ ಬೇಕು ಅನ್ನೋದನ್ನು ಕನ್ವರ್ಟ್ ಮಾಡಿಕೊಡೋ ಕೆಲಸನೇ ಜೀವಿಗಳು ಅದಕ್ಕೆ ನಾವು ಸೂಕ್ಷ್ಮಾಣು ಜೀವಿಗಳ ಸಂಖ್ಯೆ ಅಥವಾ ಸಂತತಿ ವೃದ್ಧಿ ಮಾಡಬೇಕು ಅಂತಂದರೆ ಹೆಚ್ಚು ಹೆಚ್ಚು ಸಾವಯವ ಪದಾರ್ಥವನ್ನು ನಾವು ಭೂಮಿಗೆ ಒದಗಿಸಬೇಕಾಗತ್ತೆ ಅದಕ್ಕೆ ಬೇಕಾದಂಥ ಟೆಂಪ್ರೇಚರನ್ನು ನಾವು ಮೇಂಟೈನ್ ಮಾಡ್ಕೋಬೇಕಾಗುತ್ತೆ ಟೆಂಪ್ರೇಚರ್ ಹೆಚ್ಚಿಗಾಯಿತು ಅಂದರೆ ಸೂಕ್ಷ್ಮಾಣು ಜೀವಿಗಳ ಸಂಖ್ಯೆಯೂ ಕಡಿಮೆ ಆಗ್ತದೆ ಹೆಚ್ಚು ನಮಗೆ ಸೂಕ್ಷ್ಮಾಣು ಜೀವಿಗಳ ಸಂತತಿ ಆಗಬೇಕು ಅಂತಂದರೆ ಟೆಂಪ್ರೇಚರ್ ಸರಿಯಾದ ಪ್ರಮಾಣದಲ್ಲಿ ಉಷ್ಣತೆ ಇರಬೇಕು ಭೂಮಿದು ಹೊದಿಕೆ ಇರಬೇಕು ತೇವಾಂಶ ಇರಬೇಕು ಇವೆಲ್ಲವನ್ನು ನೋಡಿದಾಗ ಹಾಗೆ ಇನ್ನೊಂದು ಲಾಭ ನಮಗೇನು ಅಂತಂದರೆ ಮಲ್ಚ್ ಮಾಡೋದ್ರಿಂದ ಅಥವಾ ಹೊದಿಕೆ ಮಾಡೋದ್ರಿಂದ ಇವೆಲ್ಲ ಲಾಭದ ಜೊತೆಗೆ ಇನ್ನೊಂದು ಏನು ಅಂತಂದರೆ ಕಳೆ ನಿಯಂತ್ರಣ ಮಾಡಿದಂಗೆ ಆಗುತ್ತೆ ಯಾಕೆಂತಂದರೆ ಎಲ್ಲಿ ಹೊದಿಕೆ ಇರ್ತದೆ ನಿಮಗೆ ಕಳೆಗಳು ಬರೋದಿಲ್ಲ ಕಳೆ ನಿಯಂತ್ರಣ ಮಾಡ್ದಂಗೆ ಆಗುತ್ತೆ ಅದಕ್ಕೆ ಇವೆಲ್ಲ ಲಾಭಗಳಿಂದ ನಾವು ಪಾತಿಯಲ್ಲಿ ಸಾಧ್ಯವಾದಷ್ಟು ಏನು ಮಾಡಬೇಕು ಮಲ್ಚಿಂಗ್ ಅಥವಾ ಹೊದಿಕೆಯನ್ನು ನಾವು ಮಾಡಿಕೊಳ್ಬೇಕಾಗತ್ತೆ ಸೊ ಮಲ್ಚಿಂಗ್ ಅಥವಾ ಹೊದಿಕೆಯನ್ನು ಮಾಡಿಕೊಂಡು ನಾವು ಕ್ರಮೇಣವಾಗಿ ಬೆಳೆದಿದ್ದೆ ಆದರೆ ಗರಿಗಳ ಯಾವ ರೀತಿಯಾಗಿ ನಾವು ಮೇಂಟೈನ್ ಮಾಡ್ಕೋಬೇಕು ಅಥವಾ ಹೊಂಬಾಳುಗಳೇ ಯಾವ ಬರ್ತಾವೆ ಈಗ ಎರಡೂವರೆ ವರ್ಷದವರೆಗೆ ಹೊಂಬಾಳಗಳನ್ನು ತೆಗೆದ್ರಿ ಎರಡೂವರೆ ವರ್ಷದ ನಂತರ ಬಿಟ್ಟಾಗ ಏನಾಗ್ತದೆ ಮೂರು ವರ್ಷಕ್ಕೆ ನಿಮಗೆ ಇಳುವರಿ ಕೊಡಲಿಕ್ಕೆ ಶುರು ಆಗ್ತಾ ಹೋಗ್ತದೆ ನೀವು ಕಟಾವು ಮಾಡ್ಕೊತಾ ಹೋಗ್ಬೇಕು ಭೂಮಿದೀಪ ಸಾರಜನಕ ರಂಜಕ ಒದಗಿಸುವ ಸೂಕ್ಷ್ಮಾಣುಜೀವಿ ಮಿಶ್ರಿತ ಸಮೃದ್ಧ ಸಾವಯವ ಎರೆಗೊಬ್ಬರ ಕಾಳು ಮೆಣಸಿಗೆ ಚೈಕೋಡರ್ಮ ಸಂವರ್ಧಿತ ವಿಶೇಷ ಎರೆಗೊಬ್ಬರ ಕುದುರೆ ಹೇಸರಗತ್ತೆ ಲದ್ದಿಯ ಅಧಿಕ ಪೌಷ್ಟಿಕಾಂಶದ ಅಶ್ವಸಾರ ಎರೆಗೊಬ್ಬರ ಎನ್ಪಿ ಕೆ ಲಘು ಮತ್ತು ಸೂಕ್ಷ್ಮ ಪೋಷಕಾಂಶಗಳು ಸಸ್ಯ ಪ್ರಚೋದಕಗಳು ಹಾಗೂ ಹಾರ್ಮೋನುಗಳ ಆಗರ ಭೂಮಿದೀಪ ಎರೆಗೊಬ್ಬರ ಫ್ಯೂಚರ್ ಬಯೋಟೆಕ್ ಸಾವಯವ ಕೃಷಿಯ ವೇಗವರ್ಧಕ ಪೋಷಕಾಂಶ ಪೂರೈಕೆಗೆ ಎನ್ಪಿಕೆ ಕಲ್ಚರ್ ವ್ಯಾಮ್ ಪಿಎಸ್ಪಿ ಮತ್ತು ಕೆಎಂಬಿ ಜೈವಿಕ ರೋಗ ಕೀಟ ನಿಯಂತ್ರಣಕ್ಕೆ ಟ್ರೈಕೋಡರ್ಮಾ ಸೋಡೋಮನಾಸ್ ಸಾವಯವ ಗೊಬ್ಬರ ಉತ್ಪಾದನೆಗೆ ಕಾಂಪೋಸ್ಟ್ ಕಲ್ಚರ್ ಹೂವು ಕಾಯಿ ಉದುರುವ ಸಮಸ್ಯೆಗೆ ಕಾಮಧೇನು ಮತ್ತು ಸತ್ವ ಮಣ್ಣಿನ ಆರೋಗ್ಯ ವೃದ್ಧಿಗೆ ಫ್ಯೂಚರ್ ಬಯೋಟೆಕ್ ಧಾರವಾಡ ಗ್ರೀನ್ ಗ್ರೀನ್ಪ್ಲಾಸ್ಟ್ ಐಎಸ್ಐ ಪ್ರಮಾಣೀಕೃತ ಪರಿಶುದ್ಧ ಎಚ್ ಡಿಪಿಇ ಜಿಯೋ ಮೆಂಬ್ರಿನ್ ಪೌಂಡ್ಲೈನರ್ಗಳು ಕೃಷಿ ಹೊಂಡ ಕೆರೆ ಕಾಲುವೆ ಮೀನುಕೊಳ ಸ್ಪಿರುಲಿನಾ ಹೊಂಡಗಳಿಗೆ ಬೇಕಾದ ಆಕಾರ ಮತ್ತು ವಿಸ್ತೀರ್ಣಗಳಲ್ಲಿ ಸರ್ಕಾರದ ಸಬ್ಸಿಡಿ ಯೋಜನೆಯಡಿ ಲಭ್ಯ ನೂರು ಪರ್ಸೆಂಟ್ ಪುನರ್ಬಳಕೆ ಯುವಿ ಮತ್ತು ಒಡಕು ನಿರೋಧಕ ಪಕ್ಕಾ ಜೋಡಣೆ ಐದು ವರ್ಷಗಳ ಲಿಖಿತ ವಾರಂಟಿ ಗ್ರೀನ್ ಪ್ಲಾಸ್ಟ್ ಆಲ್ಗಿ ನ್ಯಾನೋ ಬಯೋಟೆಕ್ ಹದಿಮೂರು ಪೋಷಕಾಂಶಗಳ ಪೇಟೆಂಟ್ ಪಡೆದ ನ್ಯಾನೋ ತಂತ್ರಜ್ಞಾನದ ಉತ್ಪನ್ನ ಭೂಮಿ ಮತ್ತು ಗೊಬ್ಬರಕ್ಕೆ ಸಿಂಪಡಿಸಲು ಆಲ್ಗಿ ಸಾಯಿಲ್ ಎಲೆಗೆ ಸಿಂಪಡಿಸಲು ನೂವಾಲ್ಗಿ ಫೋಲಿಯಾ ಸ್ಪ್ರೇ ಮೀನು ಸಿಗಡಿ ಸಾಕಣೆಯಲ್ಲೂ ಉಪಯುಕ್ತ ಗಿಡಗಳ ಆಹಾರ ತಯಾರಿಕೆ ಹೆಚ್ಚಿ ಅದ್ಭುತ ಇಳುವರಿ ಸಾಧ್ಯ ಆಲ್ಗಿ ತಾಳೆ ಮರ ಮೊದಲು ನಿಧಾನವಾಗಿ ಅಂತ ಹೇಳಿದೆ ಆಮೇಲೆ ನಿಮಗೆ ಬೆಳೀತು ಅಂತಂದರೆ ಒಂದೊಂದು ಗರಿ ತೂಕ ತೊಗೊಂಡ್ರೆ ನಿಮ್ಗೆ ಅತಿ ಹೆಚ್ಚು ಸಾವಯವ ಕೊಡ್ತಕ್ಕಂಥದ್ದು ಒಂದು ಗರಿ ವೇಟ್ ಮಾಡಿದ್ರೆ ನಿಮ್ಗೆ ಎಷ್ಟೋ ಕೆ ಜಿ ಬರ್ತದೆ ನಿಮಗೆ ಒಂದು ಗೊನೆ ಕೊ ಕೊಟ್ಟಿತು ಅಂತಂದರೆ ಮೊದಲು ನಿಮಗೆ ಐದು ಹತ್ತು ಕೆ ಇರಬೇಕು ಆಮೇಲೆ ಇಪ್ಪತ್ತು ಕೆ ಜಿ ಮೂವತ್ತು ಕೆ ಜಿ ಈಗ ಕೆಲವು ರೈತರು ತೊಂಬತ್ತು ಕೆ ಜಿ ನೂರು ಕೆ ಜಿವರೆಗೂ ಗೊನೆ ಹಾರ್ವೆಸ್ಟ್ ಮಾಡಿದ್ದು ಸಾಕಷ್ಟು ಉದಾಹರಣೆಗಳಿವೆ ಅಂದರೆ ಅತಿ ಹೆಚ್ಚು ನಮಗೆ ಸಾವಯವ ಕೊಡ್ತಕ್ಕಂಥ ಈ ಒಂದು ಬೆಳೆಗೆ ಅಷ್ಟೇ ಪ್ರಮಾಣದಲ್ಲಿ ಮತ್ತು ನಾವು ನೀರು ಮತ್ತು ಪೋಷಕಾಂಶಗಳ ನೆರವು ನಾವು ಕೊಡಲೇಬೇಕಾಗ್ತದೆ ಯಾಕಂದರೆ ನೀರು ಪೋಷಕಾಂಶ ಕೊಡಲಿಲ್ಲ ಅಂದರೆ ಅಷ್ಟು ಜೈವಿಕ ಅಥವಾ ಅಷ್ಟು ಬಯೋಮಾಸ ಎಲ್ಲಿಂದ ಬರಬೇಕು ಗಿಡಕ್ಕೆ ಯಾಕಂದರೆ ಮಣ್ಣಿನಲ್ಲಿ ಎಷ್ಟು ಸತ್ವ ಇದೆ ಅದು ಹೀರ್ಕೊತ ಹೋಗ್ತದೆ ಅದಕ್ಕೆ ನಾವು ತಾಳೆ ಬೆಳೆದಲ್ಲಿ ಎರಡು ಮಹತ್ವದ ಕೆಲಸ ಅಥವಾ ಬೇಸಾಯ ಕ್ರಮಗಳನ್ನು ಯಾವುದು ಮಾಡಬೇಕು ಅಂತಂದರೆ ಅತಿ ಹೆಚ್ಚು ಇಳುವರಿ ತಗೊಳ್ಳಲಿಕ್ಕೆ ನಮ್ಮ ಬೆಳೆಗೆ ಲಾಸ್ ಆಗ್ಲಾರ್ದಂಗೆ ಅಂತಂದರೆ ಎರಡು ಮುಖ್ಯವಾದಂಥವು ಅಂತಂದರೆ ಒಂದು ನೀರನ್ನು ಸರಿಯಾದ ಪ್ರಮಾಣದಲ್ಲಿ ನಿರ್ವಹಣೆ ಮಾಡಬೇಕು ಎರಡನೇದ್ದು ಪೋಷಕಾಂಶಗಳ ನಿರ್ವಹಣೆ ಏನಿದೆಯಲ್ಲ ಸರಿಯಾದ ಪ್ರಮಾಣದಲ್ಲಿ ಮಾಡಬೇಕು ಇವೆರಡನ್ನೂ ಒಂದೊಂದಾಗಿ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ ಮೊದಲಿಗೆ ನಾವು ಪೋಷಕಾಂಶದ ನಿರ್ವಹಣೆ ಹೇಗೆ ಮಾಡಬೇಕು ತಾಳೆ ಮರದಲ್ಲಿ ಅಂತ ಅನ್ನೋದು ತಿಳ್ಕೊಳ್ಳೋಣ ಸೊ ತಾಳೆ ಮರದಲ್ಲಿ ಪೋಷಕಾಂಶದ ನಿರ್ವಹಣೆ ಅಂತ ಬಂದಾಗ ನಾನು ಹೇಳಿದೆ ಇದು ಈಗ ತಾನೇ ಹೇಳಿದೆ ತಾಳೆ ಮರ ಏನಿದೆಯಲ್ಲ ಭಾಳ ಅತಿ ಹೆಚ್ಚು ಹುಲಸಾಗಿ ಬರ್ತಕ್ಕಂಥದ್ದು ಅತಿ ಹೆಚ್ಚು ಗರಿಗಳನ್ನು ಕೊಡ್ತಕ್ಕ ಯಾಕಂದರೆ ಒಂದು ಮರದಲ್ಲಿ ಒಂದು ಮೂವತ್ತು ನಲವತ್ತು ಗರಿಗಳನ್ನು ನಾವು ನೋಡ್ತೀವಿ ಅಷ್ಟೊಂದು ಅಥವಾ ಅಷ್ಟು ಗೊನೆಗಳು ಬರತಕ್ಕಂಥ ಈ ತಾಳೆ ಮರಕ್ಕೆ ವರ್ಷಕ್ಕೆ ಎಷ್ಟು ಪೋಷಕಾಂಶಗಳ ಅವಶ್ಯಕತೆ ಇದೆ ನಾವು ಮೊದಲನೇ ವರ್ಷ ಎರಡನೇ ವರ್ಷ ಮೂರನೇ ವರ್ಷದ ಬೆಳೆಗೆ ಹೇಗೆ ಹಾಗೆ ನಮಗೆ ಪೋಷಕಾಂಶ ಅವಶ್ಯಕತೆ ಇದೆ ಅನ್ನೋದನ್ನು ನಾವು ಪರಿಚಯ ಮಾಡಿಕೊಡ್ತೀನಿ ಮೊದಲನೇ ವರ್ಷದ ಬೆಳೆಗೆ ತಾಳೆ ಬೆಳೆ ಸಸಿ ಅಥವಾ ಚಿಕ್ಕದಾಗಿರೋದ್ರಿಂದ ಅದಕ್ಕೆ ಪೋಷಕಾಂಶಗಳ ಅವಶ್ಯಕತೆ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಇರೋದರಿಂದ ಏನಾಗುತ್ತೆ ನಾಲ್ಕುನೂರು ಗ್ರಾಮ್ ಇಲ್ಲಿ ನಾನು ಒಂದು ಸಸಿಗೆ ಎಷ್ಟು ಗ್ರಾಮ್ ಪೋಷಕಾಂಶ ಅಥವಾ ರಸಗೊಬ್ಬರಗಳದ ಅವಶ್ಯಕತೆ ಇದೆ ನಾನು ಹೇಳ್ತೀನಿ ನಾಲ್ಕುನೂರು ಗ್ರಾಮ್ ಸಾರಜನಕ ಎರಡು ನೂರು ಗ್ರಾಮ್ ರಂಜಕ ನಾಲ್ಕುನೂರು ಗ್ರಾಮ್ ಪೊಟ್ಯಾಶ್ ಒಂದು ಗಿಡಕ್ಕೆ ಒಂದು ಸಸಿಗೆ ಅಷ್ಟು ಬೇಕಾಗುತ್ತೆ ಅದ್ರ ಜೊತೆಗೆ ನಮಗೆ ಇನ್ನೆರಡು ಬಹುಮುಖ್ಯವಾದಂಥ ಪೋಷಕಾಂಶಗಳು ಯಾವುವು ಅಂತಂದರೆ ಮ್ಯಾಗ್ನೀಷಿಯಮ್ ಸಲ್ಫೇಟು ಮತ್ತು ಬೋರಾನ್ ಈ ತಾಳೆ ಬೆಳೆಗೆ ನಾವು ಕೊಡಬೇಕಾದಂಥ ಪೋಷಕಾಂಶಗಳು ಸಾರಜನಕ ರಂಜಕ ಪೊಟ್ಯಾಷು ಮ್ಯಾಗ್ನೇಷಿಯಂ ಸಲ್ಫೇಟು ಮತ್ತು ಬೊರಾನು ಇವೇನಿದೆಯಲ್ಲ ಪೋಷಕಾಂಶಗಳ ಅವಶ್ಯಕತೆ ಸರಿಯಾದ ಪ್ರಮಾಣದಲ್ಲಿ ತಾಳೆ ಬೆಳೆಗೆ ಕೊಡಬೇಕಾಗುತ್ತೆ ಹಾಗಾದರೆ ನಾನು ಹೇಳಿದೆ ನಾಲ್ಕುನೂರು ಗ್ರಾಮು ಎರಡುನೂರು ಗ್ರಾಮು ನಾಲ್ಕುನೂರು ಗ್ರಾಮು ಸಾರಜನಕ ರಂಜಕ ಮತ್ತು ಪೊಟ್ಯಾಶು ಅದ್ರ ಜೊತೆಗೆ ಮೊದಲನೇ ವರ್ಷದ ಬೆಳೆಗೆ ನೂರ ಇಪ್ಪತ್ತೈದು ಗ್ರಾಮಿನಷ್ಟು ಮ್ಯಾಗ್ನೇಷಿಯಮ್ ಸಲ್ಫೇಟು ಮತ್ತು ಇಪ್ಪತ್ತೈದು ಗ್ರಾಮಿನಷ್ಟು ಬೊರಾನು ಒಂದು ಗಿಡಕ್ಕೆ ಸೊ ಇದು ಒಂದು ಗಿಡಕ್ಕೆ ಒಂದು ಮರಕ್ಕೆ ಅಥವಾ ಒಂದು ಇದಕ್ಕೆ ಒಂದು ವರ್ಷಕ್ಕೆ ಇಷ್ಟು ಕೊಡಬೇಕು ಹಾಗಾದರೆ ಎಲ್ಲ ಗೊಬ್ಬರನ್ನು ಒಂದು ವರ್ಷಕ್ಕೆ ಇಷ್ಟು ಕೊಡಬೇಕಂತ ಒಂದೇ ಹಂತದಲ್ಲಿ ನಾವು ಬೆಳೆಗೆ ಹಾಕೋದಲ್ಲ ನಾವು ಎಷ್ಟು ಭಾಗಗಳನ್ನಾಗಿ ಮಾಡಿಕೊಡ್ತೀವಿ ಎಷ್ಟು ಸ್ಪ್ಲಿಟ್ಸ್ ಅಂತೀವಿ ನಾವು ಎಷ್ಟು ಭಾಗಗಳನ್ನಾಗಿ ಮಾಡಿಕೊಡ್ತೀವಿ ಅಷ್ಟು ಬೆಳೆಗೆ ಒಳ್ಳೆಯದು ಹಾಗಾದರೆ ಸರ್ವೇ ಸಾಮಾನ್ಯ ನಾವು ಏನು ಅಂದರೆ ಒಂದು ವರ್ಷಕ್ಕೆ ಒಂದು ಆರು ಭಾಗಗಳನ್ನಾಗಿ ಮಾಡಿಕೊಟ್ರೆ ಅಂದರೆ ಎರಡು ತಿಂಗಳಿಗೊಮ್ಮೆ ನೀವು ಕೊಡುವಂಥ ಗೊಬ್ಬರನ ಅದೇ ನಾಲ್ಕುನೂರು ಗ್ರಾಮು ಎರಡುನೂರು ಗ್ರಾಮು ನಾಲ್ಕುನೂರು ಗ್ರಾಮು ಸಾರಜನಕ ರಂಜಕ ಪೊಟ್ಯಾಶು ಒನ್ನೂರ ಇಪ್ಪತ್ತೈದು ಗ್ರಾಮ್ ಮ್ಯಾಗ್ನೀಷಿಯಂ ಸಲ್ಫೇಟು ಮತ್ತು ಇಪ್ಪತ್ತೈದು ಗ್ರಾಮು ಬೊರಾನನ್ನು ಆರು ಹಂತಗಳಲ್ಲಿ ಕೊಟ್ಟಾಗ ನಮಗೇನಾಗ್ತದೆ ಯಾವಾಗ ನಮಗೆ ಬೆಳೆಗಳಿಗೆ ಪೋಷಕಾಂಶದ ಅವಶ್ಯಕತೆ ಇದೆ ಆವಾಗ ಅವಾಗ ಸಿಗ್ತಾ ಹೋಗ್ತದೆ ನೀವು ಒಂದೇ ವರ್ಷದಲ್ಲಿ ಒಂದೇ ಹಂತದಲ್ಲಿ ಕೊಟ್ಟರೆ ಸಾರಜನಕ ಇದೆಲ್ಲ ಬೇಗನೆ ಸಿಗುವಂಥ ರಸಗೊಬ್ಬರ ಆಗಿರೋದರಿಂದ ನಿಮಗೆ ಮುಂದಿನ ಹಂತಗಳಲ್ಲಿ ಆ ಬೆಳೆಗೆ ಸರಿಯಾದ ಪ್ರಮಾಣದಲ್ಲಿ ಪೋಷಕಾಂಶ ಸಿಗೋದಿಲ್ಲ ಅದಕ್ಕೆ ಆ ರಸಗೊಬ್ಬರಗಳನ್ನು ನಾವು ಏನು ಮಾಡಬೇಕು ಹಂತ ಹಂತವಾಗಿ ಕೊಟ್ಟುಕೊ ಹೋಗಬೇಕಾಗತ್ತೆ ಇದರ ಜೊತೆಗೆ ನಾವು ಬೇವಿನ ಹಿಂಡಿ ಐದು ಕೆ ಜಿಯಷ್ಟು ನಾವು ಬೇವಿನ ಹಿಂಡಿ ಮತ್ತು ಒಂದು ಇಪ್ಪತ್ತೈದರಿಂದ ಐವತ್ತು ಕೆ ಜಿಯಷ್ಟು ಹಸಿರೆಲೆ ಗೊಬ್ಬರ ಅಲ್ಲೇ ಹಸಿರೆಲೆ ಗೊಬ್ಬರ ಬೆಳೆದು ಮುಗ್ ಹಾಕ್ಬೋದು ಇಲ್ಲ ಬೇರೆ ಕಡೆಯಿಂದ ತಂದನು ಕೂಡ ನೀವು ಪಾತಿಗೆ ಹಾಕಿದ್ರೂ ಕೂಡ ನಡೀತದೆ ಅಂದರೆ ತಿಪ್ಪೆ ಗೊಬ್ಬರ ಆಗಿರ್ಬೋದು ಹಸಿರೆಲೆ ಗೊಬ್ಬರ ಆಗಿರ್ಬೋದು ಅಥವಾ ಎರೆಹುಳ ಗೊಬ್ಬರ ಆಗಿರ್ಬೋದು ಬೇವಿನ ಹಿಂಡಿ ಇವೆಲ್ಲ ಹಾಕೋ ಹಾಕೋದ್ರಿಂದ ಸಾವಯವ ಪದಾರ್ಥ ಭೂಮಿ ಸಿಗ್ತಾ ಹೋಗ್ತದೆ ಹಾಗೂ ಯೂರಿಯಾ ಡಿ ಎ ಪಿ ಎಮ್ ಒ ಪಿ ಮತ್ತು ಮ್ಯಾಗ್ನೀಷಿಯಂ ಸಲ್ಪೇಟ್ ಮತ್ತು ಬೊರಾನು ಯಾವುದೇ ರೀತಿಯಾಗಿ ಬೆಳೆಗೆ ಪೋಷಕಾಂಶದ ಕೊರತೆ ಆಗದ ಹಾಗೆ ನೋಡ್ಕೊತವೆ ಯಾವಾಗ ಪೋಷಕಾಂಶದ ಕೊರತೆ ಆಗೋಲ್ಲ ಆವಾಗ ಗಿಡಗಳು ಸಮೃದ್ಧವಾಗಿ ಬೆಳಿತಾವೆ ಹೆಚ್ಚು ಹೆಚ್ಚು ಸೆರೆ ಗೊ ಗರಿಗಳನ್ನು ಕೊಡ್ತವೆ ಅದರಲ್ಲಿಂದ ಹೆಚ್ಚು ಹೆಣ್ಣು ಹೊಂಬಾಳೆಗಳು ಹೆಚ್ಚಿಗೆ ಸಂತತಿ ಹೆಚ್ಚಿಗಾಗ್ತದೆ ಅದರಲ್ಲಿಂದ ನಮ್ಗೆ ಗೊನೆ ಬರ್ತದೆ ಗೊನೆ ಸರಿಯಾದ ತೂಕದಲ್ಲಿ ಏನಾಗ್ತದೆ ಮುಂದೆ ಕೊಡ್ತಾ ಹೋಗ್ತದೆ ಅದಕ್ಕೆ ಒಂದಕ್ಕೊಂದು ಪೂರಕವಾಗಿರೋದ್ರಿಂದ ನಾವು ಪೋಷಕಾಂಶದ ನಿರ್ವಹಣೆ ಸರಿಯಾದ ಪ್ರಮಾಣದಲ್ಲಿ ಮಾಡಬೇಕು ಇಲ್ಲಿವರೆಗೆ ತಿಳಿಸಿದ್ದು ನಾನು ಪೋಷಕಾಂಶದ ನಿರ್ವಹಣೆ ಮೊದಲನೇ ವರ್ಷಕ್ಕೆ ಯಾವ ರೀತಿ ನಾವು ತಾಳೆ ಬೆಳೆಗೆ ಪೋಷಕಾಂಶದ ನಿರ್ವಹಣೆ ಮಾಡಬೇಕು ಹಾಗಾದರೆ ಬೆಳೆ ನಿಮಗೆ ಎರಡನೇ ವರ್ಷಕ್ಕೆ ಕಾಲಿಟ್ಟು ಅಂತಂದರೆ ಆವಾಗ ನೀವು ಕೊಡ್ತಕ್ಕಂಥ ಪೋಷಕಾಂಶ ಅದಕ್ಕೆ ಸರಿಯಾದ ಪ್ರಮಾಣದಲ್ಲಿ ಸಾಕಾಗೋದಿಲ್ಲ ಅದಕ್ಕೆ ನೀವೇನು ಮಾಡಬೇಕು ಅದನ್ನು ಡಬಲ್ ಮಾಡಬೇಕು ಅಂದರೆ ನಾಲ್ಕುನೂರು ಗ್ರಾಮ್ ಕೊಡ್ತಕ್ಕಂಥ ಸಾರಜನಕನ್ನು ಎಂಟ್ನೂರು ಗ್ರಾಮ್ ಮಾಡಬೇಕು ಎರಡು ನೂರು ಗ್ರಾಮ್ ಕೊಡ್ತಕ್ಕಂಥ ರಂಜ ರಂಜಕನ್ನು ನಾಲ್ಕುನೂರು ಗ್ರಾಮು ಮತ್ತು ಪೊಟ್ಯಾಷ್ ಎರಡು ನಾಲ್ಕುನೂರು ಗ್ರಾಮ್ ಇದ್ದಿದ್ದನ್ನು ಎಂಟ್ನೂರು ಗ್ರಾಮು ಪ್ಲಸ್ ಎರಡು ನೂರ ಐವತ್ತು ಗ್ರಾಮಿನಷ್ಟು ಮ್ಯಾಗ್ನೇಷಿಯಂ ಸಲ್ಫೇಟು ಮತ್ತು ಐವತ್ತು ಗ್ರಾಮಿನಷ್ಟು ಬೊರಾನ್ ಕೊಡಬೇಕು ಇದು ಎರಡನೇ ವರ್ಷಕ್ಕೆ ಇದಾದ ನಂತರ ಫೈನಲ್ ಮೂರನೇ ವರ್ಷ ಮತ್ತು ಮೂರನೇ ವರ್ಷದ ನಂತರದ ಬೆಳೆಗೆ ಹನ್ನೆರಡು ನೂರು ಗ್ರಾಮ್ ಸಾರಜನಕ ಆರುನೂರು ಗ್ರಾಮ್ ರಂಜಕ ಮತ್ತು ಹನ್ನೆರಡು ನೂರು ಗ್ರಾಮು ಪೊಟ್ಯಾಶು ಅದ್ರ ಜೊತೆಗೆ ನೂರು ಗ್ರಾಮು ಅರ್ಧ ಕೆ ಜಿಯಷ್ಟು ಮ್ಯಾಗ್ನೀಷಿಯಂ ಸಲ್ಫೇಟು ಮತ್ತು ಹಂಡ್ರೆಡ್ ಗ್ರಾಮ್ ನೂರು ಗ್ರಾಮಿನಷ್ಟು ಬೊರಾನು ಇದು ಫೈನಲ್ ಇಷ್ಟು ನಾವು ಏನು ಮಾಡಬೇಕಾಗತ್ತೆ ಮೂರು ವರ್ಷದ ಬೆಳೆ ಕೊಡಬೇಕಾಗತ್ತೆ ಇದು ಕೂಡ ನಾವು ಹಂತ ಹಂತವಾಗಿ ಕೊಟ್ಟರೆ ಬೆಳೆಗಳಿಗೆ ಉಪಯುಕ್ತ ಸೊ ಎರಡು ತಿಂಗಳಿಗೊಮ್ಮೆ ನಾವು ಕೊಡ್ತಾ ಹೋದರೆ ಅದು ನಿಮಗೆ ಡ್ರಿಪ್ ಇರಿಗೇಷನ್ ಇತ್ತು ತಂದರು ಅಂತಂದರೆ ಹನಿ ನೀರಾವರಿ ಮುಖಾಂತರನೂ ಕೂಡ ನಾವು ಗೊಬ್ಬರಗಳನ್ನು ಕೊಡಬೇಕಾಗುತ್ತೆ ಅದಕ್ಕೆ ನಾವು ಫರ್ಟಿಗೇಷನ್ ಅಂತೀವಿ ಅಥವಾ ರಸಾವರಿ ಪದ್ಧತಿ ಅಂತೀವಿ ಹಾಗೆ ಮಾಡಿದಲ್ಲಿ ಏನಾಗುತ್ತೆ ಪೋಷಕಾಂಶಗಳ ಸದ್ಬಳಕೆ ಇನ್ನೂ ಹೆಚ್ಚಿಗೆ ಆಗುತ್ತೆ ಬೇರೆಗೆ ಡೈರೆಕ್ಟಾಗಿ ನಮಗೇನಾಗುತ್ತೆ ಪೋಷಕಾಂಶಗಳನ್ನು ಕೊಟ್ಟಂಗೆ ಆಗುತ್ತೆ ನೀರು ಅಲ್ಲೇ ಹೋದಂಗಾಗುತ್ತೆ ನೀರು ಪೋಲಾಗೋದನ್ನು ಕಡಿಮೆ ಮಾಡ್ಕೋಬೋದು ಹಾಗೂ ನ್ಯೂಟ್ರಿಯೆಂಟ್ ಅಥವಾ ಪೋಷಕಾಂಶಗಳ ಸದ್ಬಳಕೆಯೂ ಅಥವಾ ಯೂಸ್ ಎಫಿಷಿಯನ್ಸಿನೂ ಕೂಡ ಹೆಚ್ಚಿಗೆ ಮಾಡ್ಕೊಂಡಂಗಾಗುತ್ತೆ ಇದು ಪೋಷಕಾಂಶಗಳು ಯಾವ್ಯಾವ ವರ್ಷಕ್ಕೆ ಬದಲನೇ ವರ್ಷ ಎರಡನೇ ವರ್ಷ ಮೂರನೇ ವರ್ಷದ ಬೆಳೆಗೆ ಎಷ್ಟು ಪೋಷಕಾಂಶಗಳನ್ನು ಕೊಡಬೇಕು ಆಯಿತು ಎಲ್ ತಂದಿದೆ ಜಾಗತಿಕ ಗುಣಮಟ್ಟದ ನಿಖರ ನೀರಾವರಿ ಮತ್ತು ಫರ್ಟಿಗೇಷನ್ ಆಟೋಮೇಷನ್ ತಂತ್ರಜ್ಞಾನ ಕೃಷಿ ಕಾರ್ಮಿಕರ ಕೊರತೆ ದುಬಾರಿ ಕೂಲಿ ಮತ್ತು ಅನಿಯಮಿತ ವಿದ್ಯುತ್ ಪೂರೈಕೆಗೆ ಪರಿಹಾರ ನಮ್ಮ ಹನ್ನೆರಡು ವರ್ಷಗಳ ನಂಬಿಕಾರ್ಹ ಉಪಕರಣಗಳಿಂದ ಇದೀಗ ಕೃಷಿ ನೀರಾವರಿ ನಿಮ್ಮ ಬೆರಳ ತುದಿಯಲ್ಲಿ ಎಲ್ ಚಾಕ್ಲೇಟ್ನ ಮೂಲ ಅಂಶ ಕೋಕೋ ನಿಮ್ಮ ಆದಾಯ ದ್ವಿಗುಣಕ್ಕೆ ಕೋಕೋ ಒಂದು ಉತ್ತಮ ಬೆಳೆ ಅಂತರ ಬೆಳೆ ಏಕ ಬೆಳೆಯಾಗಿ ಕರ್ನಾಟಕದಲ್ಲೆಡೆ ಕೋಕೋ ಬೆಳೆಯಬಹುದು ಹೈಬ್ರಿಡ್ ಎಫ್ ಒನ್ ಗಿಡಗಳ ಪೂರೈಕೆ ಮತ್ತು ಕೋಕೋ ಬೀಜ ಖರೀದಿ ಕ್ಯಾಡ್ಬರಿಯಿಂದ ಲಕ್ಷಾಂತರ ಎಕರೆ ಬೆಳೆ ವಿಸ್ತರಣೆಗೆ ಇದೇ ಅವಕಾಶ ಈ ಸದಾವಕಾಶವನ್ನ ಸದ್ಬಳಕೆ ಮಾಡಿಕೊಳ್ಳಿ ಹೆಚ್ ಯು ಗೂಗಳೆ ಬಯೋಟೆಕ್ ಡಿಬಿಟಿ ಮಾನ್ಯತೆ ಪಡೆದ ರಾಜ್ಯದ ಅತಿದೊಡ್ಡ ಅಂಗಾಂಶ ಕೃಷಿ ಪ್ರಯೋಗಾಲಯ ರೋಗರಹಿತ ಸದೃಢ ಜಿನೈನ್ ಮತ್ತು ಏಲಕ್ಕಿ ಬಾಳೆ ಗಿಡಗಳು ಎನ್ಆರ್ಸಿಪಿ ಒಪ್ಪಂದದೊಂದಿಗೆ ಬ್ಯಾಕ್ಟೀರಿಯಾ ಮುಕ್ತ ದಾಳಿಂಬೆ ಗಿಡಗಳು ಐಎಫ್ಜಿಟಿಬಿ ಪರವಾನಗಿಯ ಶೀಘ್ರ ನೇರ ಬೆಳೆಯುವ ತೇಗದ ಸಸಿಗಳು ನಿಂಬೆ ಬಿದಿರು ಗುಲಾಬಿ ಜರ್ಬೆರಾ ಇತ್ಯಾದಿ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು ಸುಲಭ ದರದಲ್ಲಿ ಗೂಗಳೆ ಬಯೋಟೆಕ್ ಸಾಕಾರವಾಯಿತು ಸ್ಟಿಲ್ ತಂತ್ರಜ್ಞಾನದಿ ಸಾಧ್ಯವಾಯಿತು ಬದಲಾವಣೆಗೆ ಕಾಲ ಕೂಡಿ ಬಂತು ಸ್ಟೀಲ್ ಉಪಕರಣಗಳು ತನ್ನಿ ಪರಿವರ್ತನೆ ಹಾಗಾದರೆ ಇದೆಲ್ಲ ಪೋಷಕಾಂಶಗಳ ನಿರ್ವಹಣೆ ಬಗ್ಗೆ ಹೇಳಿದೆ ಇಷ್ಟು ಆದ ನಂತರ ಕೂಡ ಕೆಲವರು ರೈತರು ಸರಿಯಾದ ಪ್ರಮಾಣದಲ್ಲಿ ಕೊಡಲಿಲ್ಲ ಅಂತಂದರೆ ಏನಾಗ್ತಾ ಹೋಗ್ತದೆ ಅಂದರೆ ಗಿಡಗಳಲ್ಲಿ ನಮಗೆ ಡೆಫಿಷಿಯನ್ಸಿ ಅಥವಾ ಪೋಷಕಾಂಶಗಳ ಕೊರತೆಯ ಲಕ್ಷಣಗಳು ಕಾಣ್ತಾ ಹೋಗ್ತವೆ ಹಾಗಾದರೆ ಯಾವ್ಯಾವ ಯಾವ್ಯಾವ ಥರ ಲಕ್ಷಣಗಳನ್ನು ನಾವು ಕಂಡಾಗ ಯಾವುದ ಪೋಷಕಾಂಶದಿಂದ ಈ ಕೊರತೆ ಆಗಿದೆ ಅನ್ನೋದು ನಾವು ಕಂಡುಹಿಡಬೇಕಾಗತ್ತೆ ಆ ಲಕ್ಷಣಗಳು ಯಾವ ಕೊರತೆಯಿಂದ ಆಗ್ತವೆ ಅನ್ನೋದು ನಮ್ಗೆ ಗೊತ್ತಾಯಿತು ಅಂದರೆ ಆ ಪೋಷಕಾಂಶವನ್ನು ನಾವು ಪೂರೈಕೆ ಮಾಡ್ಕೋಬೇಕು ಹಾಗಾಗಿ ಮೊದಲನೇ ನಿಮಗೆ ಸಾರಜನಕದ ಕೊರತೆ ಆಯಿತು ಅಂತಂದರೆ ಎಲೆಗಳು ಏನಾಗ್ತವೆ ನಿಧಾನವಾಗಿ ಏನಾಗ್ತದೆ ನಾವು ಬ್ಲೀಚಿಂಗ್ ಅಂತೀವಿ ಅಥವಾ ತಿಳಿ ಹಳದಿ ಕಲರ್ದು ಅಥವಾ ಹಸಿರು ಕಲರ್ದು ಏನಾಗ್ತದೆ ಎಲೆಗಳು ಚೇಂಜ್ ಆಗ್ತಾ ಹೋಗ್ತವೆ ಆವಾಗ ನೀವು ಏನು ಮಾಡಬೇಕು ಸಾರಜನಕವನ್ನು ನೀವು ಇಮಿಡಿಯೇಟ್ಲಿ ಕೊಟ್ಟಾಗ ಏನಾಗ್ತದೆ ಗಿಡಗಳ ಹಸಿರು ರೂಪಕ್ಕೆ ಮತ್ತೆ ಏನಾಗ್ತದೆ ನಾರ್ಮಲ್ ಸ್ಥಿತಿಗೆ ಬರ್ತಕ್ಕಂಥದ್ದು ಎಲ್ಲಿ ಎಲೆಗಳ ಮೇಲೆ ತಿಳಿ ಅಥವಾ ಆಲಿವ್ ಅಥವಾ ತಿಳಿ ಹಳದಿ ಅಥವಾ ಹಸಿರಿನ ಕಲರ್ದು ಏನು ಮಾರ್ಪಾಟಾಗ್ತಾ ಹೋಗ್ತದೆ ಆವಾಗ ನಮಗೆ ಸಾರಜನಕದ ಕೊರತೆ ಆಯಿತು ಅಂತಂದರೆ ಅದನ್ನು ಸಾರಜನಕದ ಪ್ರಮಾಣವನ್ನು ನಾವು ಕೊಟ್ಟಾಗ ಮತ್ತೆ ಗಿಡಗಳೇನಾಗ್ತದೆ ಹೆಚ್ಚಿಗೆ ಹಾಕೊತಾ ಹೋಗ್ತದೆ ಇದು ಒಂದು ಎರಡನೇದು ಏನು ಅಂತಂದರೆ ಸಾರಜನಕ ಮತ್ತು ಪೊಟ್ಯಾಷ್ ಏನಿದೆಯಲ್ಲ ಸರಿಯಾದ ಪ್ರಮಾಣದಲ್ಲಿ ಕೊಡಬೇಕು ಈ ಕೊಡೋ ಪ್ರಮಾಣ ಸಮತೋಲನ ಆಗಿಲ್ಲ ಅಂದರೆ ಒಂದು ವೇಳೆ ಯಾಕಂದರೆ ಸಾರಜನಕ ಮತ್ತು ಪೊಟ್ಯಾಶ್ ನಾವು ಹನ್ನೆರಡು ನೂರು ಗ್ರಾಮ್ ಅಂತ ಹೇಳಿದೆ ಕೆಲವೊಂದು ರಾಜ್ಯಗಳಲ್ಲಿ ಏನಿದೆ ಅಲ್ಲ ಪೊಟ್ಯಾಶ್ ಕಡಿಮೆ ಇದ್ದಂಥ ಮಣ್ಣುಗಳಲ್ಲಿ ನಾವು ಹನ್ನೆರಡು ನೂರು ಗ್ರಾಮ್ ಯೂಸ್ ಮಾಡಿದ್ರೆ ಕೆಲವು ರಾಜ್ಯಗಳಲ್ಲಿ ಹದಿನೆಂಟು ನೂರು ಗ್ರಾಮ್ ಯೂಸ್ ಮಾಡ್ತಾ ಇದ್ದಾರೆ ಪೊಟ್ಯಾಶ್ ಇನ್ನೂ ಕೆಲವೊಂದು ಅತೀ ಕಡಿಮೆ ಪೊಟ್ಯಾಶ್ ಹೊಂದಿದಂಥ ಮಣ್ಣಿನಲ್ಲಿ ಇಪ್ಪತ್ತೇಳುನೂರು ಗ್ರಾಮು ಪೊಟ್ಯಾಶ್ನು ಯೂಸ್ ಮಾಡ್ತಾ ಇದ್ದಾರೆ ಸೊ ನಾವು ನಮ್ಮ ರಾಜ್ಯದಲ್ಲಿ ಏನು ರೆಕಮೆಂಡೇಶನ್ ಇದೆ ಎಲ್ಲ ನಮ್ಮ ಸಂಶೋಧನೆಗಳಿಂದ ಬಂದಿದ್ದನ್ನು ನಾನು ನಿಮ್ಗೆ ತಿಳಿಸ್ತಾ ಇದ್ದೀನಿ ಇಲ್ಲಿ ಸಾರಜನಕ ಮತ್ತು ಪೊಟ್ಯಾಶಿಗೆ ಏನಿದೆ ಅಲ್ಲ ಸಮತೋಲನೆ ಕೊಡಬೇಕಾಗುತ್ತೆ ಅಂದರೆ ಕೆಲವು ರೈತರು ಏನು ಮಾಡ್ತಾರೆ ಅತಿ ಹೆಚ್ಚು ಸಾರಜನಕ ಕೊಟ್ಟು ಪೊಟ್ಯಾಷನ್ನು ಕಡಿಮೆ ಕೊಟ್ಟಾಗ ಏನಾಗ್ತದೆ ಎಲೆಗಳಲ್ಲಿ ಏನಾಗ್ತದೆ ಒಂದು ಬಿಳಿ ಇದು ಬಂದುಬಿಡ್ತದೆ ಅದಕ್ಕೆ ಏನಂತೀವಿ ನಾವು ಅಂತಂದರೆ ಕೇದಿಗೆ ಎಲೆ ಟೈಪ್ ಕೇದಿಗೆಯನ್ನು ನೀವೆಲ್ಲ ನೋಡಿರ್ತೀರ ಬಿಳಿ ಪಟ್ಟಿ ಅಥವಾ ಕೇದಿಗೆ ಟೈಪ್ ಏನಾಗ್ತದೆ ಚೇಂಜ್ ಹೋಗ್ತದೆ ಅದರ ಲಕ್ಷಣ ಏನು ಅಂತಂದರೆ ಅದಕ್ಕೆ ಕಾರಣ ಏನು ಮುಖ್ಯವಾದ ಕಾರಣ ಏನಂದರೆ ಪೊಟ್ಯಾಷನ್ನು ಕಡಿಮೆ ಕೊಟ್ಟು ಸಾರಜನಕವನ್ನು ನೀವು ಹೆಚ್ಚಿಗೆ ಕೊಡ್ತಾ ಇದ್ದೀರಾ ಅದಕ್ಕೆ ನಿಮಗೆ ಏನಾಗ್ತದೆ ಪಟ್ಟಿ ಥರ ಅಥವಾ ಕೇದಿಗೆ ಥರ ಏನಾಗ್ತಾ ಇದೆ ಎಲೆಗಳು ಮಾರ್ಪಾಟಾಗ್ತಿದೆ ಅಂತ ಗೊತ್ತಾಗ್ತಾ ಹೋಗ್ತದೆ ಅವಾಗೇನು ಮಾಡಬೇಕಂದ್ರೆ ಕೆಲವು ನಾವು ಏನು ಮಾಡಬೇಕು ಸಾರಜನಕ ಕೊಡುವುದನ್ನು ನಿಲ್ಲಿಸಬೇಕು ಇಲ್ಲೇನು ಕೊರತೆ ಏನಾಗಿದೆ ಪೊಟ್ಯಾಷಿಯಮದು ಸಮತೋಲನ ಆಗಿಲ್ಲ ಕಡಿಮೆ ಕೊಟ್ಟಿರಿ ಸಾರಜನಕನ ಜಾಸ್ತಿ ಕೊಟ್ಟಿರಿ ಈಗೇನು ಮಾಡಬೇಕು ಸಾರಜನಕವನ್ನು ಇಷ್ಟಕ್ಕೆ ನಿಲ್ಲಿಸಿ ಪೊಟ್ಯಾಷಿಯನ್ನು ಕೊಡ್ತಾ ಕೊಡ್ತಾ ಹೆಚ್ಚಿಗೆ ತರಬೇಕು ಸಮತೋಲನಕ್ಕೆ ತರಬೇಕು ಅವಾಗೇನು ಮಾಡಬೇಕು ಮೂರು ಕೆ ಜಿಯಷ್ಟು ಮ್ಯಾ ಮಿರೋಟಾ ಪೊಟ್ಯಾಷನ್ನ ನೀವು ಒಂದು ಸಸಿಗೆ ಅಷ್ಟು ಕೊಟ್ಟಾಗ ಏನಾಗ್ತದೆ ಸಮತೋಲನೆಯನ್ನು ಸ್ವಲ್ಪ ದಿನದೊಳಗೆ ಯೂರಿಯಾ ಕೊಡೋದನ್ನು ನಿಲ್ಲಿಸಿ ನೀವು ಎಮ್ ಪಿ ಕೊಟ್ಟಾಗ ಏನಾಗ್ತದೆ ಮಿಟ್ ಪೊಟ್ಯಾಷಿಯನ್ನು ಗಿಡಗಳಿಗೆ ಕೊಟ್ಟು ಮತ್ತು ನಾರ್ಮಲ್ ಸ್ಥಿತಿಗೆ ನಾವು ತರ್ಬೋದು ಇನ್ನೂ ಒಂದು ಏನಾದರೂ ರಂಜಕ ಕೊರತೆ ಆಯಿತು ಅಂತಂದರೆ ಆಲಿವ್ ಪಿಂಕ್ ಕಲರ್ದು ಏನಾದರೂ ನಿಮಗೆ ಕಂದು ಬಣ್ಣದ್ದು ಎಲೆಗಳ ಮೇಲೆ ಕಣ್ತಾ ಅಂದರೆ ಅದು ಏನಾದರೂ ಮುಖ್ಯವಾಗಿ ಏನಿದೆ ರಂಜಕದ ಕೊರತೆಯಿಂದ ಆಗ್ತಕ್ಕಂಥ ಲಕ್ಷಣಗಳು ಆವಾಗ ಆವಾಗೇನಾಗ್ತದೆ ರಂಜಕವನ್ನು ನೀವು ಡಿ ಎ ಪಿ ಇರ್ಬೋದು ಅಥವಾ ಸಿಂಗಲ್ ಸೂಪರ್ ಫಾಸ್ಫೇಟ್ ಇರ್ಬೋದು ಈ ಗೊಬ್ಬರಗಳಂತ ಕೊಟ್ಟು ಆ ರಂಜಕದ ಕೊರತೆಯನ್ನು ನೀವು ಹೋಗಲಾಡಿಸ್ಬೋದು ಇನ್ನು ಪೊಟ್ಯಾಷಿಯಂ ಕೊರತೆ ಆಯಿತು ಅಂತಂದರೆ ಎಲೆಗಳ ಮೇಲೆ ಏನಾಗ್ತದೆ ಸಣ್ಣ ಸಣ್ಣ ಚುಕ್ಕೆ ಆಕಾರದಲ್ಲಿ ನಮಗೆ ಡೆವಲಪ್ ಹಾಕೋಂಥ ಹೋಗ್ತದೆ ಅದು ಕಂದುಗಣ್ ಕಂದು ಬಣ್ಣ ಅಥವಾ ನಿಮಗೇನಾಗ್ತೀವಲ್ಲ ಡಾರ್ಕ್ ಕಲರ್ದು ಏನಾಗ್ತದೆ ಚುಕ್ಕೆಗಳು ಕಾಣ್ತಾ ಹೋಗ್ತದೆ ಅಲ್ಲಿ ಏನಾಗ್ತದೆ ಪೊಟ್ಯಾಷಿಯಂ ಕೊರತೆ ನಿಮಗೆ ಕಾಣ್ತಾ ಹೋಗ್ತದೆ ಅದಕ್ಕೆ ನೀವು ಒನ್ಸಿಗೆ ನೀವು ಏನು ಮಾಡಬೇಕಾಗತ್ತೆ ಮಿರೋಟಾ ಪೊಟ್ಯಾಷಮನ್ನು ಮೂರು ಕೆ ಜಿಯಷ್ಟು ಅಥವಾ ಇನ್ನೂ ಹೆಚ್ಚಿಗೆ ನಾವು ಏನು ಮಾಡಬೇಕಾಗುತ್ತೆ ಒಂದು ಸಸಿಗೆ ನಾವು ಕೊಡಬೇಕಾಗುತ್ತೆ ಆ ಪೊಟ್ಯಾಷಿಯಮ್ನ ಕೊರತೆಯನ್ನು ಕಡಿಮೆ ಮಾಡ್ಕೊಳ್ಳಿಕ್ಕೆ ಯಾವಾಗ ನಾವು ಈ ಮುಖ್ಯವಾದಂಥ ಪೋಷಕಾಂಶ ಹೇಳಿದೆ ಸಾರಜನಕ ರಂಜಕ ಮತ್ತು ಪೊಟ್ಯಾಷಿಯಂ ಇದು ಬಿಟ್ಟು ಕೂಡ ಮ್ಯಾಗ್ನೇಷ್ಯಂ ಮತ್ತು ಬೊರಾನದ ಕೊರತೆಯೂ ನಮಗೆ ಕಾಣ್ತಾ ಇರ್ತದೆ ಮ್ಯಾಗ್ನೇಷ್ಯಂ ಕೊರತೆದ್ದು ಲಕ್ಷಣ ಭಾಳ ಕ್ಲಿಯರಾಗಿ ನಾವು ಸಸಿಗಳಲ್ಲಿ ಐಡೆಂಟಿಫೈ ಮಾಡ್ಬೋದು ಎಲ್ಲಿ ಅಂತಂದರೆ ಹಳದಿಯಿಂದ ಒಂದು ಒಂದಿಷ್ಟು ನಮಗೆ ಡಾರ್ಕ್ ಬ್ರೌನ್ ಕಲರ್ದು ಏನಾಗ್ತದೆ ಎಲೆಯನ್ನು ಪ್ಯಾಚ್ ಎಲ್ಲ ಕಾಣ್ತಾ ಹೋಗ್ತೀವಿ ಆಮೇಲೆ ಎಲೆಗಳಲ್ಲಿ ಏನಾಗ್ತದೆ ಆಕಾರ ಬದಲಾವಣೆ ಆಗ್ತಾ ಹೋಗ್ತದೆ ಅದು ಮ್ಯಾಗ್ನೇಷ್ಯಂ ಸಲ್ಫೇಟದ ಕೊರತೆ ಅವಾಗ ನಾವು ನಾನು ಮೊದಲೇ ಹೇಳಿದೆ ಅರ್ಧ ಕೆ ಜಿಯಷ್ಟು ಐದು ಾಮಿನು ಮ್ಯಾಗ್ನೇಷಿಯಮ್ ಸಲ್ಫೇಟು ಒಂದು ವರ್ಷಕ್ಕೆ ಒಂದು ಗಿಡಕ್ಕೆ ನಾವು ಕೊಡಲೇಬೇಕಾಗುತ್ತೆ ಇದಲ್ಲದೆ ಕೊನೆಯದಾಗಿ ಬೊರಾನು ಬೊರಾನು ಕೊರತೆ ಲಕ್ಷಣಗಳು ಕೂಡ ಬೇರೆ ಬೇರೆ ರೀತಿಯಾಗಿ ಕಾಣ್ತಾ ಹೋಗುತ್ತೆ ಯಾವಾಗ ಬೊರಾನು ಕೊರತೆ ಲಕ್ಷಣ ಕ್ಲಿಯರ್ ಆಗಿ ನಾವು ಗಿಡದಲ್ಲಿ ನೋಡಬೇಕು ಅಂದರೆ ಯಾವಾಗಲೂ ಒಂದು ಗರಿ ಒಂದು ಹೆಡೆ ಬಂತು ಅಂದರೆ ಅದಕ್ಕೆ ಸೈಡ್ ಸಣ್ಣ ಸಣ್ಣ ಚಿಕ್ಕ ಚಿಕ್ಕ ಎಲೆಗಳಿರ್ತವೆ ಆ ಎಲೆಗಳೆಲ್ಲ ಬಿಡಿ ಬಿಡಿ ಆಗಿರಬೇಕು ಅವೆಲ್ಲ ಏನು ಎಲೆಗಳು ಬಿಡಿಗಿ ಒಂದು ವೇಳೆ ಆ ಹೆಜ್ಜೆ ಏನಾಗಿರುತ್ತೆ ಒಂದು ಎಳೆಯ ಆಕಾರದಲ್ಲಿ ಕೂಡ್ಕೊಂಡಿತ್ತು ಅಂದರೆ ಫಿಶ್ ಬೋನ್ ಆಕಾರ ಅಂತೀವಿ ನಾವು ಅದಕ್ಕೆ ಏನಂತೀವಿ ಫಿಶ್ ಬೋನ್ ಆಕಾರದಲ್ಲಿ ಕೂಡ್ಕೊಂಡಿತ್ತು ಅಂದರೆ ಅದು ಕ್ಲಿಯರಾಗಿ ಹೇಳ್ಕೊಡುತ್ತೆ ಬೋರಾನದ ಕೊರತೆ ನಿಮ್ಮ ಗಿಡದಲ್ಲಿ ಕಾಣ್ತಾ ಇದೆ ಅಂತೆ ಅದಕ್ಕೆ ನಾನು ಮೊದಲೇ ಹೇಳಿದ ಹಾಗೆ ನೂರು ಗ್ರಾಮ್ ಬೋರಾನನ್ನು ಬಳಕೆ ಮಾಡಬೇಕು ಇದು ಒಂದು ಎಣ್ಣೆ ಉತ್ಪಾದನೆಗೂ ಹೆಲ್ಪ್ ಮಾಡುತ್ತೆ ತಾಳೆ ಮರದಲ್ಲಿ ಇನ್ನೂ ಬೋರಾನದ ಕೊರತೆ ಲಕ್ಷಣಗಳು ಏನಾದರೂ ಕಂಡು ಬಂದರೆ ಅದಕ್ಕೆ ಕೂಡ ಬೋರಾನದ್ದು ಸರಿಯಾದ ಪ್ರಮಾಣದಲ್ಲಿ ಪೋಷಕಾಂಶದ ಲಭ್ಯತೆಗೆ ಅದು ಹೆಲ್ಪ್ ಮಾಡ್ತಾ ಹೋಗುತ್ತೆ ಇವೆಲ್ಲ ಏನಿದೆ ಅಲ್ಲ ತಾಳೆ ಮರದಲ್ಲಿ ಬರ್ತಕ್ಕಂಥ ಪೋಷಕಾಂಶದ ಕೊರತೆಯ ಲಕ್ಷಣಗಳು ಅದನ್ನು ಲಕ್ಷಣಗಳು ಕಂಡಾಗ ನಾವು ಹೋಗಲಾಡಿಸ್ಲಿಕ್ಕೆ ಏನು ನಾವು ಪೋಷಕಾಂಶಗಳನ್ನು ಕೊಡಬೇಕು ಅದನ್ನು ಯಾವ ರೀತಿಯಾಗಿ ಮಾಡಬೇಕು ಅನ್ನೋದ್ರ ಬಗ್ಗೆ ನಿಮಗೆ ತಿಳಿಸ್ಕೊಟ್ ಈಗ ಮಾಡೋದರಿಂದ ನಮಗೆ ಹೆಚ್ಚು ಹೆಚ್ಚು ಗರಿಗಳು ಮತ್ತು ಹೆಚ್ಚು ನಮಗೆ ಅತಿ ತೂಕದ ಗೊನೆಗಳನ್ನು ಹಿಡ್ಕೊಳ್ಳಿಕ್ಕೆ ಏನಾಗ್ತದೆ ಸಹಾಯ ಆಗ್ತಾ ಹೋಗ್ತದೆ ಇದು ಅಲ್ಲದೆ ನಾನು ನೀರಿನಲ್ಲಿಯೂ ಕೂಡ ರಸಾವರಿ ಅಥವಾ ಅನ್ನು ಕೊಡ್ಬೋದು ಅಂತ ಹೇಳಿದೆ ನೀವು ವಾಟರ್ ಸೊಲೆಬಲ್ ಅನ್ನು ಕೂಡ ಡ್ರಿಪ್ ಮುಖಾಂತರ ಬಿಡಬಹುದು ಇನ್ನೂ ಕೆಲವರಿಗೆ ನಮಗೆ ಜಾಸ್ತಿ ನಮಗೆ ಖರ್ಚಾಗುತ್ತೆ ಅನ್ನೋ ರೈತರು ಏನು ಮಾಡಬಹುದು ಅಂದರೆ ಯೂರಿಯಾ ಗೊಬ್ಬರ ನಿಮಗೆಲ್ಲ ಯೂರಿಯಾ ಗೊಬ್ಬರ ಅಂತರೂ ನೀರಿನಲ್ಲಿ ಕರಗುತ್ತೆ ಅಂತ ಗೊತ್ತು ಯೂರಿಯಾ ಗೊಬ್ಬರ ಓವರ್ನೈಟ್ ಒಂದು ರಾತ್ರಿಯನ್ನು ನೀರಿನಲ್ಲಿ ಸೋಕ್ ನೆನಕಿಟ್ಟು ಅದನ್ನು ಗಟ್ಟಿಯಾದಂಥ ಪದಾರ್ಥವನ್ನು ತೆಗೆದು ಅದನ್ನು ತಿಳಿಯಾದಂಥ ನೀರಿನ ಇದನ್ನು ತಗೊಂಡು ನಾವು ಏನು ಮಾಡೋದು ಗಿಡ ಡ್ರಿಪ್ಪಿನ ಮುಖಾಂತರನೂ ಬಿಡಬಹುದು ಇನ್ನೂ ಕೆಲವೊಂದು ನಾವು ಸ್ಟಡಿ ಮಾಡಿದ್ರ ಪ್ರಕಾರ ಮಿರಟಾ ಪೊಟ್ಯಾಶು ಮತ್ತು ಸಿಂಗಲ್ ಸೂಪರ್ ಪ ಡಿ ಎ ಪಿ ಏನಾಗುತ್ತೆ ನೀರಿನಲ್ಲಿ ಅದು ಕರಗಂಗಿಲ್ಲ ಅದು ಯಾಕಂದರೆ ನಿಧಾನವಾಗಿ ಕರಗತಕ್ಕಂಥ ಪೋಷಕಾಂಶ ಅದನ್ನು ಕೂಡ ಸೋಕ್ ಮಾಡಿಟ್ಟು ಒಂದಿಷ್ಟು ಕೂಡಿಸಿ ನಾವು ಇದು ಮಾಡಿದಾಗೂ ಕೂಡ ಸೋ ನೆನೆಯಿಟ್ಟು ಒಂದು ದಿವಸದವರೆಗೆ ನೆನೆಯಿಟ್ಟು ಉಪಯೋಗ ಮಾಡಿದ್ರೆ ಅದು ಕೂಡ ಅಂದರೆ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಕೆಲವೊಂದು ರೈತರಿಗೆ ಖರ್ಚು ಹೆಚ್ಚಾದ ಸಮಯದಲ್ಲಿ ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ ಪೋಷಕಾಂಶಗಳ ಲಭ್ಯತೆ ಡೈರೆಕ್ಟ್ ಗಿಡಗಳ ಬುಡಕೆ ಬೇರೆಗಳಿಗೆ ಹೋಗಿ ಅಲ್ಲಿ ಪೋಷಕಾಂಶದ ಪೋಲಾಗುವುದನ್ನು ಕಡಿಮೆ ಮಾಡಿ ನಿಮ್ಮ ಬೆಳೆಗೆ ಹೆಚ್ಚು ಸಿಗಲಿ ಅಂಥೇಳಿ ಆ ರೀತಿಯಾದ ಸಂಶೋಧನೆಗಳು ಕಡಿಮೆ ಖರ್ಚಿನಲ್ಲಿ ಕೂಡ ನಾವು ಯಾಕಂದರೆ ವಾಟರ್ ಸೊಲ್ಯುಬಲ್ ಫರ್ಟಿಲೈಸರ್ ಕಾಸ್ಟ್ ಹೆಚ್ಚಿಗಿರೋದ್ರಿಂದ ಈ ರೀತಿ ಮಾಡಿನೂ ಕೂಡ ನೀವು ಫರ್ಟಿಗೇಷನ್ ಯಾಕೆಂದರೆ ನಮ್ಮಲ್ಲಿ ಒಲ್ ಒಂದೇ ಅಲ್ಲ ಗಂಗಾವತಿ ಒಂದೇ ಕಡೆ ಅಲ್ಲ ಅತಿ ಅಲ್ಲ ಆಲ್ ಇಂಡಿಯಾ ಕೋಆರ್ಡಿನೇಟೆಡ್ ರಿಸರ್ಚ್ ಪ್ರೊಜೆಕ್ಟಲ್ಲಿ ಈ ರೀತಿಯಾದ ಪೋಷಕಾಂಶಗಳನ್ನು ಉಪಯೋಗಿಸ್ಕೊಂಡು ಕೂಡ ಫರ್ಟಿಗೇಷನ್ ಪದ್ಧತಿಯಿಂದ ಮಾಡಿನೂ ಸಾಕಷ್ಟು ಪ್ರಮಾಣದಲ್ಲಿ ಇಳುವರಿ ತೆಗೆದಿದ್ದು ಉದಾಹರಣೆ ಉಂಟು ಆ ಒಂದು ರೆಕಮೆಂಡೇಷನನ್ನು ನಿಮಗೆ ರೈತರ ಮುಂದೆ ನಾನು ಕೊಡ್ತಾ ಇದ್ದೀನಿ ಇದು ಪೋಷಕಾಂಶಗಳ ಎಷ್ಟೆಷ್ಟು ಬೇಕು ತಾಳೆ ಮರಕ್ಕೆ ಅದರದ್ದು ಹೇಗೆ ನಿರ್ವಹಣೆ ಅನ್ನೋದ್ರ ಬಗ್ಗೆ ನಾನು ಹೇಳಿಕೊಟ್ಟೆ ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ನಾವು ಈ ಎಣ್ಣೆ ತಾಳೆ ಯಾವ ರೀತಿ ಎಲೆಗಳ ನಿರ್ವಹಣೆ ಮಾಡಬೇಕು ಮತ್ತು ಪೋಷಕಾಂಶಗಳನ್ನು ಯಾವ ರೀತಿ ಒದಗಿಸಬೇಕು ಅಂತೇಳಿ ನಮಗೆ ಡಾಕ್ಟರ್ ಸಂಜೀವ್ ರೆಡ್ಡಿ ಅವರು ನಮಗೆ ಸಂಪೂರ್ಣವಾದ ಮಾಹಿತಿಯನ್ನು ನೀಡಿರ್ತಾರೆ ಅವರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸುತ್ತಾ ಇಂದಿನ ಕೃಷಿ ಋಷಿ ಅಂಗಳದ ಕಂತಿನಿಂದ ತಮಗೆ ಉಪಯುಕ್ತ ಮಾಹಿತಿ ದೊರಕಿದೆ ಎಂದು ಭಾವಿಸುತ್ತಾ ಇಲ್ಲಿ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ ನಮಸ್ಕಾರಗಳು ಈ ಕಾರ್ಯಕ್ರಮದ ಪ್ರಾಯೋಜಕರು ಕ್ಯಾಡ್ಬರೀಸ್ ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ ಹಾಗೂ ಸ್ಟಿಲ್ ಇಂಡಿಯಾ ಸ್ಟಿಲ್ ಉಪಕರಣಗಳು ತನ್ನಿ ಪರಿವರ್ತನೆ